ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಕಾಲು ಅಥವಾ ಕೈ ಉಳುಕಿದ್ರೆ ಖರ್ಚಿಲ್ಲದೆ ಹೇಗೆ ಹೋಮ್ ರೆಮಿಡಿಯನ್ನು ಮಾಡಿಕೊಂಡು ಮನೆಯಲ್ಲಿಯೇ ಬೇಗ ವಾಸಿ ಮಾಡ್ಕೋಬಹುದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ನೋಡ್ತಾ ಇದ್ರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮಾಡಿರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡಿ. ಇದರಿಂದ ನಿಮಗೆ ಯಾವುದೇ ಚಾರ್ಜಸ್ ಕೂಡ ಆಗಲ್ಲ. ಫೇಸ್ಬುಕ್ ಪೇಜ್ನಲ್ಲಿ ನೀವು ಲೈಕ್ ಮಾಡಿದರೆ ಹೇಗಿರುತ್ತೋ ಹಾಗೆ ಇರುತ್ತೆ. ಇದರಿಂದ ನೀವು ನನ್ನನ್ನು ಮೋಟಿವೇಟ್ ಮಾಡಿದ ಹಾಗೆ ಆಗುತ್ತೆ. ನಾನು ಇನ್ನೂ ಒಳ್ಳೆಯ ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ನಾವು ತುಂಬ ಅವಸರದಲ್ಲಿ ಓಡ್ತಿರುವಾಗ ಅಥವಾ ಡಾನ್ಸ್ ಮಾಡ್ತಿರುವಾಗ ಮೇಲಿಂದ ಜಂಪ್ ಮಾಡ್ತಿರುವಾಗ ಇಂಥ ಟೈಮಲ್ಲಿ ಹೆಚ್ಚಾಗಿ ನಮ್ಮ ಕಾಲು ಉಳುಕೋ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಹೇಗೆ ವಾಸಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತೀನಿ. ಎಲ್ಲರ ಮನೆಯಲ್ಲೂ ಕಾಳುಮೆಣಸು ಇದ್ದೇ ಇರುತ್ತೆ, ಯಾಕೆಂದರೆ ಮಸಾಲೆ ಐಟಮನ್ನು ಮಾಡುವಾಗ ಇದನ್ನು ಬಳಸಿಯೇ ಬಳಸ್ತಾರೆ. ಪಲಾವಿಗಿರ್ಬೋದು ಅಥವಾ ಬಾಜಿ ಮಾಡೋದಕ್ಕಿರ್ಬೋದು ಅಥವಾ ವೆಜ್ ಬಿರಿಯಾನಿಗಿರ್ಬೋದು, ಹೀಗೆ ಯಾವುದೇ ಮಸಾಲೆ ಐಟಮ್ ಮಾಡೋದಕ್ಕಾದರೂ ಕಾಳುಮೆಣಸು ಬೇಕೇ ಬೇಕಾಗತ್ತೆ. ನೋಡಿ, ಪೆಪ್ಪರನ್ನು ನಾನು 3/4 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಮೊದಲು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. 3/4 ಕಪ್ನಷ್ಟು ಪೆಪ್ಪರನ್ನು ತೊಗೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಪೌಡ್ರ್ ಆಗಿದೆ, ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಇದು ತುಂಬ ನೈಸ್ ಪೌಡ್ರ್ ಆಗೋದು ಬೇಡ, ಸ್ವಲ್ಪ ತರಿ ತರಿಯಾಗಿರಲಿ. ಆನಂತರ ಅದಕ್ಕೆ ನಾವು ನೀರನ್ನು ಹಾಕೋಬೇಕು. ನೀರು ತುಂಬ ತೆಳು ಕೂಡ ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು, ಮೀಡಿಯಮ್ ಆಗಿರುವಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಗ್ಯಾಸ್ ಮೇಲೆ ಕುದಿಸ್ಕೋಬೇಕು. ನೋಡಿ, ಪೆಪ್ಪರ್ ಪೌಡರ್ಗೆ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸುವಾಗ ನೋಡಿ, ನಾವು ಒಂದು ಸ್ಪೂನಲ್ಲಿ ಈ ಥರ ಕಾಯಿಸ್ತಾ ಇರಬೇಕು, ಯಾಕೆಂದರೆ ಅದು ತಳ ಹಿಡ್ಕೊಂಡ್ಬಿಡತ್ತೆ, ಹೊತ್ತೋಗುತ್ತೆ. ಅದಕ್ಕೋಸ್ಕರ ಕಬ್ಬಿಣದ ಸೌಟ್ ಇದ್ದರೆ ಕಬ್ಬಿಣದ ಸೌಟಲ್ಲಿ ಕಾಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಇದು ತುಂಬ ಬಿಸಿ ಇರುವಾಗಲೂ ಕೂಡ ಕಾಲಿಗೆ ಹಚ್ಕೋಬಾರ್ದು, ಹಾಗೆ ತುಂಬ ಆರಿದ ಮೇಲೂ ಕೂಡ ಇದನ್ನು ಕಾಲಿಗೆ ಹಚ್ಕೋಬಾರ್ದು. ಬೆಚ್ಚಗಿರುವಾಗ ಇದನ್ನು ಕಾಲಿಗೆ, ಎಲ್ಲಿ ಕಾಲು ಉಳುಕಿರುತ್ತೋ ಅಥವಾ ಕೈ ಉಳುಕಿರುತ್ತೋ ಆ ಜಾಗಕ್ಕೆ ಇದನ್ನು ಹಚ್ಕೋಬೇಕು. ಆಮೇಲೆ ಇದು ಬೇಗ ಡ್ರೈ ಆಗಿಬಿಡತ್ತೆ. ಡ್ರೈ ಆದಮೇಲೆ ನೋಡಿ, ಒಂದು ಬಟ್ಟೆಯನ್ನು ಒದ್ದೆ ಮಾಡ್ಕೊಂಬಿಟ್ಟು ಅದನ್ನು ಆ ಜಾಗಕ್ಕೆ ಹಾಕ್ಕೋಬೇಕು. ಆಮೇಲೆ ಅದರ ಮೇಲೆ ನೀರನ್ನು ಹಾಕ್ತಾ ಇರಬೇಕು. ಬಟ್ಟೆ ಕೂಡ ಡ್ರೈ ಆಗ್ತಾ ಇರುತ್ತೆ, ಆಮೇಲೆ ನೀರನ್ನು ಹಾಕಬೇಕು. ಕಾಲು ಉಳುಕಿರುವಾಗ ಜಾಸ್ತಿ ಓಡಾಡಬಾರ್ದು, ಯಾಕೆಂದರೆ ಕಾಲಿನ ಮೇಲೆ ಪ್ರೆಷರ್ ಬೀಳತ್ತೆ, ಆವಾಗ ಅದು ಇನ್ನೂ ಜಾಸ್ತಿ ಊದ್ಕೊಳ್ಳುತ್ತೆ. ಆದಷ್ಟು ಕಾಲು ಉಳುಕಿರುವಾಗ ರೆಸ್ಟ್ ಮಾಡ್ಕೋಬೇಕು, ಹಾಗೆಯೇ ಇದನ್ನು ಹಚ್ಕೊಂಡು ಕೂತಿರಬೇಕು. ಜಾಸ್ತಿ ಓಡಾಡಿದಷ್ಟು ಇನ್ನೂ ಪೇನ್ ಜಾಸ್ತಿ ಆಗುತ್ತೆ, ನಮ್ಮ ಬಾಡಿ ವೇಟ್ ಅದರ ಮೇಲೆ ಬೀಳೋದ್ರಿಂದ. ಆಮೇಲೆ ನೋಡಿ, ಕಾಲು ಕೆಳಗಡೆ ಈ ಥರ ಒಂದು ಲಟ್ಟಣಿಗೆಯನ್ನು ಇಟ್ಕೊಂಡ್ಬಿಟ್ಟು ಕಾಲನ್ನು ಈ ಥರ ಅಲ್ಲಾಡಿಸೋದ್ರಿಂದ ಕಾಲಿನ ನರಗಳು ಸಡ್ಲಾಗತ್ತೆ.